ಯಾಕೆ ಅಡ್ಡ ಬರ್ತಾರೆ ಪ್ಲೀಸ್ ಮಾತಾಡ್ತು ಜಾಗ ಮೊನ್ನೆ ಹಂಚಿಕೆ ಮಾಡಿದ್ರೆ ಸ್ವಲ್ಪ ಇನ್ನೂ ಸರಿ ಅಂತ ಇನ್ನು ಯಾವ ಗ್ರೀವೆನ್ಸಸ್ ಎಂ ಪಿ ಅವ್ರಿಗೆ ಕೊಡ್ತಕ್ಕಂತ ಯಾವ ಗ್ರೀವೆನ್ಸಸ್ ಇದಾವ ಇನ್ನ ಬಂದಾಗ ಕೊಡಿ ನಾನು ಮೀಟಿಂಗ್ ಸ್ಟಾರ್ಟ್ ಪ್ಲೀಸ್ ನಾವ್ ಒಂದು ರಿಟರ್ನ್ ಅಲ್ಲಿ ಕೊಡ ಕೊಡಿ ಅಮ್ಮ ರಿಟರ್ನ್ ಸ್ಟೇಟ್ ಇದೆಲ್ಲ ರಾಜ್ಯ ಸರ್ಕಾರದಿಂದ ಆಗೋದು ಕೊಡಿ ನಾನು. ಇವತ್ತು ಬಳ್ಳಾರಿ ಎಂ ಪಿ ಸಾಹೇಬರಿಗೆ ಒಂದು ದೂರು ಕೊಟ್ಟಿವಿ. ಈ ಸಂಡೂರು ತಾಲೂಕು ಸುಶೀಲನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ 5 ಗ್ರಾಮಗಳು ಬರ್ತಾವೆ. ಸುಶೀಲನಗರ, ಸಿದ್ದಾಪುರ, ಜಯಸಿಂಗ್ಪುರ, ವೆಂಕಟಗಿರಿ, ರಾಮಗಢ. ಈ 5 ಗ್ರಾಮಗಳು, ಈ 11 ಗಣಿ ಕಂಪ್ನಿಗಳು ಬರ್ತಾವೆ. ಈ 11 ಗಣಿ ಕಂಪ್ನಿಗಳು ಅವರ ಪ್ರಾರಂಭದಿಂದ ಅಂದರೆ ಸುಮಾರು 1970-80 ಇಲ್ಲಿ ತನಕ ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ಯಾವುದೇ ಒಂದು ಕಾಮಗಾರಿಗೆ ಅಭಿವೃದ್ಧಿ ಕಾಮಗಾರಿ ಮಾಡಿರುವುದಿಲ್ಲ. ಸೊ ಅವರು ಫಾರ್ಮಾಲಿಟೀಸ್ಗೆ ನಾವೆಲ್ಲವೂ ಮಾಡೀವಿ ಅಂತಿದ್ದಾರೆ. ಹಾಗಾಗಿ ನಾನು ಎಂ ಪಿ ಸಾಹೇಬರಿಗೆ ನಿಮ್ಮ ಸಮ್ಮುಖದಲ್ಲಿ, ನಮ್ಮ ಹಾಗೂ ನಿಮ್ಮ ಸಮ್ಮುಖದಲ್ಲಿ ವಿಚಾರಣೆ ಮಾಡಿ ಅವರಿಗೆಲ್ಲ ನೋಟಿಸ್ ಕೊಟ್ಟುಬಿಟ್ಟು ಅವರ ಗಣಿ ಕಂಪ್ನಿ ಪ್ರಾರಂಭದಿಂದ ಇಲ್ಲಿವರೆಗೆ ಎಷ್ಟು ಉತ್ಪಾದನೆ ಆಗಿದೆ, ಅವರ ಮೂಲ ಲಾಭ ಮೊತ್ತ ಎಷ್ಟು, ಮತ್ತು ಆಡಿಟ್ ರಿಪೋರ್ಟು, ಸ್ಥಳೀಯರಿಗೆ ಎಷ್ಟು ಉದ್ಯೋಗಾವಕಾಶ ಕೊಟ್ಟಿದ್ದಾರೆ, ಆಮೇಲೆ ಯಾವ ರೀತಿಯ ಸಮಾಜ ಅಭಿವೃದ್ಧಿ ಮಾಡಿದ್ದಾರೆ 5 ಹಳ್ಳಿಗಳಿಗೆ ಸಂಬಂಧಿಸಿದಂತೆ ಅಂತ ನಾನು ದೂರು ಕೊಟ್ಟಿದ್ದೀನಿ. ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ಅಂದಾಗೆ ಈ ಜಟ್ಟಿಸ್ ಅನ್ನೋ ಗಣಿ ಕಂಪ್ನಿ 1980-70 ಚಾಲು ಆಗುತ್ತೆ. ಅವ್ರದ್ದು 4 ಗಣಿ ಕಂಪ್ನಿಗಳು. ಆ ಗಣಿ ಕಂಪ್ನಿಯವರು ಆ ಸುಶೀಲನಗರ ಅನ್ನೋ ಗ್ರಾಮವನ್ನು ದತ್ತು ತೆಗೆದುಕೊಂಡಿದ್ದಾರೆ. ಬಟ್ ಅಭಿವೃದ್ಧಿ ಶೂನ್ಯ. ಅವರು ಡಾಕ್ಯುಮೆಂಟ್ರಿ ಪ್ರೂಫ್ ಕೊಡ್ತಾ ಇದ್ದಾರೆ ನಾವೆಲ್ಲ ಮಾಡಿವಂತೆ, ಯಾವುದು ಏನು ಮಾಡಿಲ್ಲ. ಸೊ ಹಾಗಾಗಿ ನಾನು ಆ ಗಣಿ ಕಂಪ್ನಿಗಳಿಗೆ ಮತ್ತು ಜಿಂದಾಲ್ ಎಂದ 2, ವೆಸ್ಕೋ 2, ಆಮೇಲೆ ಇನ್ನಿತರೆ 3 ಗಣಿ ಕಂಪ್ನಿ ಇದೆ, ಒಟ್ಟು 11 ಗಣಿ ಕಂಪ್ನಿಗಳ ವಿರುದ್ಧ ನಾನು ದೂರು ಕೊಟ್ಟಿದ್ದೀನಿ. ಸೊ ಈ ದೂರಿನ ವಿಚಾರವಾಗಿ ಅವರು ಏನು ವಿಚಾರಣೆ ಇನ್ನೂ ಒಂದು ಅತಿ ಶೀಘ್ರದಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ನಾನು ನಿನಗೂ ನೋಟಿಸ್ ನೀಡ್ತೀನಿ, ನೋಡೋಣ ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರಾ ಇಲ್ಲ ಅಂತೇಳಿ. ನಾನು ಅವರಿಗೆ ಅವ್ರಿಗೆ ಕೂಡ ಗಮನಕ್ಕಿದೆ, ಅವ್ರು ಇಲ್ಲಿವರೆಗೆ ಯಾವುದೇ ಡೆವಲಪ್ಮೆಂಟ್ ಮಾಡಿಲ್ಲ. ಒಂದು ವೇಳೆ ಏನಾದರೂ ಡೆವಲಪ್ಮೆಂಟ್ ಮಾಡಿಲ್ಲ ಅಂತ ಗೊತ್ತಾಯ್ತು ಅಂದರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಡಿ ಸಿ ಅವರಿಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಆ ಗಣಿ ಕಂಪ್ನಿಗಳನ್ನ ಸ್ಥಗಿತಗೊಳಿಸಲಿಕ್ಕೆ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳ್ರಿ ಅಂತೇಳಿ ನಾನು ದೂರು ಕೊಟ್ಟಿದ್ದೀನಿ. ಸಂಸದರು ಏನು ಹೇಳಿದ್ರು? ಆಯಿತು, ನಾನು ಅದು ಏನಿದೆ ಅದು ನೋಡ್ತೀನಿ. ಈಗಾಗಲೇ ನಾನು 2 ತಿಂಗಳಾಯಿತು ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ನಾನು ಒಂದು ದೂರು ಕೊಟ್ಟಿದ್ದೆ, ಅವ್ರು ಏನು ಕ್ರಮ ತೆಗೆದುಕೊಳ್ಳಲಿಲ್ಲ. ಸೊ ಇವತ್ತು ಅವರು ಬಳ್ಳಾರಿಗೆ ಬರ್ತಿದ್ದಾರೆ ಅಂತ ಗೊತ್ತಾಯ್ತು. ಹಂಗಾಗಿ ಇವತ್ತು ನಾನು ಕೊಟ್ಟಿದ್ದೀನಿ. ನಾನು ನೋಡ್ತೀನಿ ಮೇಲೆ ಮತ್ತೊಂದು ಸಲ ಅವರಿಗೆ ವಿಚಾರಣೆಗೆ ಎಲ್ಲರಿಗೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಪಿ ಎಗೂ ಮಾತಾಡಿದ್ದೀನಿ. ಸೊ ವೇಟ್ ಮಾಡಿ ನೋಡೋಣ. ಇಫ್ ಇಟ್ ಈಸ್ ಅವ್ರ ಮೇಲೆ ನನಗೆ ನಂಬಿಕೆ ಇದೆ, ಅವರು ನ್ಯಾಯ ಕೊಡಿಸ್ತಾರೆ, ನಮ್ಮ 5 ಹಳ್ಳಿಗಳ ಅಭಿವೃದ್ಧಿ ಮಾಡಲಿಕ್ಕೆ ಕೈ ಜೋಡಿಸ್ತಾರೆ ಅಂತ ನಂಬಿಕೆ ಇದೆ. ಮಲ್ಲಿಕಾರ್ಜುನ, ವಕೀಲರು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.